82 ದಿನ ಪೂರೈಸಿದ ಪಾಯುವೆ ಹೋರಾಟ ರೈತರನ್ನ ಭಯೋತ್ಪಾದಕರೆಂದು ತಿಳಿದು ದೂರ ಉಳಿದಿದ್ದಾರ ಶ್ರೀರಾಮುಲು ರೈತರ ಧರಣಿ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ದೂರ ಬಂದರೂ ಸ್ಥಳಕ್ಕೆ ಬಾರದ ಸಚಿವ ಶ್ರೀರಾಮುಲು ಅವರು ಬಿಜೆಪಿ ಅವರಿಗೆ ನೈತಿಕತೆ ಇಲ್ಲ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಪಾಮನಕಲ್ಲೂರು ಗ್ರಾಮದ ಹೊರವಲಯದ ಶ್ರೀ ಆದಿ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಎನ್ಆರ್ಬಿಸಿ ಪಾಯುವೆ ಯೋಜನೆ ಜಾರಿ ಮಾಡುವಂತೆ ಆಗ್ರಹಿಸಿ ಕಳೆದ 82 ದಿನಗಳಿಂದ ರೈತರು ಅನಿರ್ದಿಷ್ಟ ಅವಧಿ ಧರಣಿಯನ್ನು ನಡೆಸ್ತಾ ಇದ್ದಾರೆ ಸುಮಾರು 58 ಹಳ್ಳಿಗಳ ಫಲಾನುಭವಿಗಳು ಸರದಿಯಲ್ಲಿ ಪ್ರತಿದಿನ ಒಂದು ಗ್ರಾಮದಂತೆ ಧರಣಿಯನ್ನು ನಡೆಸ್ತಾ ಇದ್ದಾರೆ ಆದರೆ ಸರ್ಕಾರ ಯಾವುದೇ ರೀತಿಯಲ್ಲಿ ರೈತರಿಗೆ ಸ್ಪಂದಿಸುವ ಕೆಲಸ ಇಲ್ಲಿಯವರೆಗೂ ಮಾಡಿಲ್ಲ ಎನ್ನುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಕಳೆದ 82 ದಿನಗಳಿಂದ ನಮ್ಮ ಹೋರಾಟದ ಧರಣಿ ನಡೆಯುತ್ತಿದ್ದು ನಮ್ಮನ್ನ ಆಳುವ ಸರ್ಕಾರ ಮಾತ್ರ ಯಾಕೋ ಮೊಂಡುತನ ಪ್ರದರ್ಶಿಸಿ ನಮ್ಮ ರೈತ ಹೋರಾಟಕ್ಕೆ ಕಿವಿಗೊಡುತ್ತಿಲ್ಲ ರಾಜ್ಯ ಸರ್ಕಾರದ ಸಮಾಜ ಕಲ್ಯಾಣ ಸಚಿವ ನಮ್ಮ ಭಾಗದಲ್ಲಿ ವಿವಿಧ ಸರ್ಕಾರಿ ಕಾರ್ಯಕ್ರಮಗಳ ನಿಮಿತ್ತ ಆಗಮಿಸಿದರೂ ಸಹ ರೈತರ ಧರಣಿ ಸ್ಥಳದಿಂದ ಕೇವಲ 10 ಕಿಲೋಮೀಟರ್ ದೂರದ ವಟಗಲ್ ಗ್ರಾಮದ ವಸತಿ ಉದ್ಘಾಟನೆ ಮಾಡಲು ಆಗಮಿಸಿದಾಗಲೂ ರೈತರನ್ನ ಭೇಟಿ ಮಾಡುವ ಸಣ್ಣ ಸೌಜನ್ಯವೂ ತೋರಲಿಲ್ಲ ಯಾಕೆ ನಮ್ಮ ಧರಣಿ ಸ್ಥಳದ ಎದುರಲ್ಲೇ ವಾಲ್ಮೀಕಿ ಭವನ ಉದ್ಘಾಟನೆ ಮಾಡಲು ಬಾರದೆ ನಿಮ್ಮದೇ ಸಮುದಾಯದ ಜನರಿಗೆ ಅನ್ಯಾಯ ಮಾಡಿದ್ದು ನಿಮಗೆ ಕಾಣಿಸಲಿಲ್ಲವೇ ಯಾಕೆ ಸ್ವಾಮಿ ನೀವು ರೈತರನ್ನ ಕಂಡ್ರೆ ಭಯೋತ್ಪಾದಕರಂತೆ ಕಾಣುತ್ತೀರಿ ರೈತರನ್ನ ಹೊರತು ನೀವು ನಿಮ್ಮ ಸರ್ಕಾರ ಇದೆಯಾ ಸರ್ಕಾರ ಅಧಿಕಾರಕ್ಕೆ ಬರುವುದು ರೈತರ ಹೆಸರು ಹೇಳಿ ಅಂತರದಲ್ಲಿ ರೈತರನ್ನ ಇಷ್ಟೊಂದು ಕೀಳಾಗಿ ಕಾಣುವ ನಿಮ್ಮನ್ನು ಅದೇನೆನ್ನಬೇಕು ತಿಳಿಯದು ಇದೇ ರೈತರು ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಕರ್ನಾಟಕ ನೀರಾವರಿ ಸಂಘದ ಗೌರವಾಧ್ಯಕ್ಷರಾದ ತಿಮ್ಮನಗೌಡ ಚಿಲ್ಕರಾಗಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕರ್ನಾಟಕ ನೀರಾವರಿ ಹೋರಾಟ ಸಮಿತಿಯ ಕಾರ್ಯದರ್ಶಿ ನಾಗರೆಡ್ಡಿ ದೇವರಮನಿಯವರು ಮಾತನಾಡಿ ಸರ್ಕಾರ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಆದರೆ ನಮ್ಮ ರೈತ ಹೋರಾಟವನ್ನು ಹತ್ತಿಕ್ಕುವ ಪ್ರಯತ್ನ ನಿರಂತರವಾಗಿ ಸರ್ಕಾರ ಮತ್ತು ಪ್ರತಿನಿಧಿಗಳು ಮಾಡುತ್ತಿದ್ದು ರೈತರ ಬದುಕು ಹಸನಾಗಲಿ ನಮ್ಮ ಭಾಗದ ಜನರ ಗುಳೆ ಹೋಗುವುದನ್ನು ತಪ್ಪಿಸಲು ನಮ್ಮ ಭಾಗದ ರೈತರ ಮಕ್ಕಳ ಶಿಕ್ಷಣ ಪ್ರಗತಿ ಸುಗಮವಾಗಿ ಸಾಗಲು ಆರ್ಥಿಕ ಅಭಿವೃದ್ಧಿ ಹೊಂದಲು ನಮ್ಮ ಭಾಗದ ಜನಗಳಿಗೆ ಪೈವೇ ಕಾಲುವೆಯ ಮೂಲಕ ನೀರಾವರಿ ಸೌಲಭ್ಯ ಒದಗಿಸಿಕೊಡಬೇಕು ಎಂಬ ನಮ್ಮ ಹಕ್ಕನ್ನು ಕೇಳುತ್ತಿದ್ದೆ ಹೆಸರು ಬದಲಿಸಿ ರೈತ ಹೋರಾಟದ ದಿಕ್ಕು ತಪ್ಪಿಸುವ ಹುನ್ನಾರ ನಡೆದಿದೆ ನಂದವಾಡಗಿ ಏತ ನೀರಾವರಿ ಯೋಜನೆ ಎರಡನೇ ಹಂತವನ್ನೇ ವಟಗಲ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಎಂದು ಮರುನಾಮಕರಣ ಮಾಡಿ ರೈತರ ಹೋರಾಟದ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ ಇದು ನಮ್ಮ ಭಾಗದ ರೈತರಿಗೆ ಸ್ಪಷ್ಟವಾಗಿ ತಿಳಿದಿದೆ ಪ್ರತಾಪಗೌಡ ತನ್ನ ಬೆಂಬಲಿಗರನ್ನ ರೈತರೆಂದು ಬಿಂಬಿಸಿ ಅವರುಗಳಿಗೆ ಕೇವಲ ಚುನಾವಣೆ ನಿಮಿತ್ತ ವಟಗಲ್ ಬಸವೇಶ್ವರ ಏತ ನೀರಾವರಿ ಯೋಜನೆ ಜಾರಿ ಮಾಡುತ್ತೇವೆ ಎಂದು ಹೇಳುವ ಮೂಲಕ ರೈತರ ಕಿವಿಗೆ ಹೂ ಇಡುವ ಕೆಲಸವನ್ನ ಬಿಡಬೇಕು ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ವರದಿ ಎಸ್ ನಾಜೀರ್ ಜೆಕೆ ನ್ಯೂಸ್ ಕನ್ನಡ ಮಸ್ಕಿ ಏತ ನೀರಾವರಿಯನ್ನ ವಟಗಲ್ ಬಸವೇಶ್ವರ ಅಂತೇಳಿ ಪರಿವರ್ತನೆ ಮಾಡಿ ಇವತ್ತು ಕೊಡುವುದು ಇವರು ಎಷ್ಟು ಮಟ್ಟಿಗೆ ಸಾಧ್ಯತೆ ಆಗುತ್ತೆ ಆಮೇಲೆ ಈಗ ಕೆರೆ ತುಂಬಿಸಿ ಯೋಜನೆ ಮಾಡ್ತಾ ಇದ್ದೀವಿ ಅಂತೇಳಿ ಈಗಾಗಲೇ ನಾವು ಪತ್ರಿಕೆ ಮೂಲಕ ನೋಡಿದ್ವಿ ಆದರೆ ಅದರಲ್ಲಿ 457 ಕೋಟಿ ರೂಪಾಯಿಗಳನ್ನ ಈಗಾಗಲೇ ಮೀಸಲಿಟ್ಟಿದ್ದಾರೆ ಆದರೆ ಈ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಇದೇ ಪಾಯವೆ ಕಾಲುವೆಗೆ ಇಟ್ಟರೆ ನೀವು ಈ ಪಾಯವೆ ಕಾಲುವೆ ಆಗೋದ್ರಿಂದ ಎಲ್ಲ ಕೆರೆಗಳು ತಮ್ಮಿಂದ ತಾವೇ ತುಂಬಿಕೊಳ್ತಾವೆ ನೀವು ಯಾವುದೇ ಇನ್ನೊಂದು ಇರತಕ್ಕಂಥ ಯೋಜನೆ ಮಾಡಿ ಪೈಪ್ ಹಾಕಿ ತುಂಬಿಸ್ತಕ್ಕಂಥ ಕೆಲಸ ಬೇಕಾಗಿಲ್ಲ ಪಾಯವೆ ಕಾಲುವೆ ಮಾಡಿದ್ರೆ ಅದರಿಂದಲೇ ನೀರು ಎಲ್ಲ ಕೆರೆಗಳು ತುಂಬ್ತಾವೆ ದಯಮಾಡಿ ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಯಾವುದೇ ಕಾರಣಕ್ಕೂ ಕೂಡ ಪಾಯವೆ ಕಾಲುವೆ ಜಾರಿ ಆಗುವವರಿಗೂ ಕೂಡ ನಾವು ಈ ಹೋರಾಟವನ್ನು ಹಿಂತೆಗೆದುಕೊಳ್ಳೋದಿಲ್ಲ ಮುಂದಿನ ದಿನಮಾನದಲ್ಲಿ ನಮ್ಮ ರೈತರೆಲ್ಲರೂ ಸೇರಿ ಈ ಒಂದು ಪಾಯವೆ ಕಾಲುವೆ ಜಾರಿ ಮಾಡದಿದ್ದರೆ ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಲಿಕ್ಕೆ ಎಲ್ಲ ರೈತರು ಸಿದ್ಧರಿದ್ದಾರೆ ಅಂತೇಳಿ ಈ ಮೂಲಕ ಎಚ್ಚರಿಕೆ ಕೊಡಲಿಕ್ಕೆ ನಾವು ಇಷ್ಟಪಡ್ತೇವೆ ಧರಣಿ ನಡೆದರೂ ಕೂಡ ಅವರು ಬೇರೆ ಬೇರೆ ಯೋಜನೆಗಳ ಮೂಲಕ ಜನರನ್ನು ತಲುಪ್ತೀವಿ ಅಂತೇಳಿ ಬೇರೆ ಬೇರೆ ಯೋಜನೆಗಳಿಗೆ ಕೈ ಹಾಕಿದ್ದಾರೆ ಆದರೆ ಇವತ್ತು ಸ್ಪಷ್ಟವಾಗಿ ಹೇಳ್ತೇವೆ ಈ ನಾರಾಯಣಪುರ ಬಲಗಂಡೆ ಪ್ರೈವೇ ಕಾಲುವೆ ಯಾಕೆ ಬೇಕು ಅಂತಂದ್ರೆ ಈ ಹರಿ ನೀರಾವರಿ ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಸೂಕ್ಷ್ಮ ನೀರಾವರಿ ಪದ್ಧತಿನೂ ಬೇಡ ಏತ ನೀರಾವರಿನೂ ಬೇಡ ಮತ್ತು ಪೈಪ್ ಮೂಲಕ ಹರಿ ನೀರಾವರಿನೂ ಬೇಡ ಈ ಗುರುತ್ವಾಕರ್ಷಣೆ ಶಕ್ತಿಯಿಂದ ಆಗ್ತಕ್ಕಂಥ ಒಂದು ನೀರಾವರಿಯನ್ನ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆ ಬೇಡಿಕೆಯನ್ನ ತಾವು ತಿರಸ್ಕಾರ ಮಾಡಿ ಬೇರೆ ಬೇರೆ ಯೋಜನೆಗಳ ಮೂಲಕ ಇವತ್ತು ಜನರನ್ನು ತಲುಪಕ್ಕೆ ಹೊರಟಿದ್ದೀರಿ ಅದು ನೀವು ವಿಫಲರಾಗ್ತೀರಿ ಒಂದು ವೇಳೆ ಈ ಬಾಯಿವೆ ಕಾಲುವೆ ಜಾರಿ ಆಗುವವರೆಗೂ ರೈತರು ನಿರಂತರವಾಗಿ ಹೋರಾಟವನ್ನ ಮುಂದುವರಿಸ್ತಾರೆ
ಬಳಸ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆಪಡ್ತೇನೆ. ಮತ್ತು ಈಗಾಗಲೇ ನಮ್ಮ ಭಾಗಕ್ಕೆ ಶಿಕ್ಷಣದ ಕೊರತೆ ಇದೆ ಮತ್ತು ಒಕ್ಕಲುತನದಲ್ಲಿ ಇವತ್ತು ರೈತರು ಹಿನ್ನಡೆ ಅನುಭವಿಸೋದಕ್ಕೆ ಸ್ಪಷ್ಟ ಯೋಜನೆಗಳಿಲ್ಲದಕ್ಕೆ ಅವರು ವಿಮುಖರಾಗಿದ್ದಾರೆ. ಅವುಗಳೆಲ್ಲವನ್ನ ಬಲಿಷ್ಠಗೊಳಿಸಬೇಕು ಮತ್ತು ಮಸ್ಕಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಬೇಕಾಗಿದ್ರೆ ಈ ಪಾಯ್ವೆ ಕಾಲುವೆ ಜಾರಿ ಆದರೆ ಮಾತ್ರ ಇಡೀ ಮಸ್ಕಿ ತಾಲೂಕಿನ ನೀರಾವರಿ ವಂಚಿತ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಕೇಶಿ, ಈ ಒಂದು ಯೋಜನೆಯನ್ನ ನೀವು ಮಾಡದೇ ಹೋದ್ರೆ ಈ ಭಾಗದ ರೈತರು ನಿಮ್ಗೆ ಮುಂದಿನ ದಿನಮಾನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಅಂತೇಳಿ ನಾವು ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ. ವಾಲ್ಮೀಕಿ ಭವನ ಓಪನಿಂಗಿಗೆ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ರಿಬ್ಬನ್ ಕಟ್ಟಿ ಕೂತ್ಕೊಂಡಿದ್ರು, ಆದ್ರೆ ಒಟ್ಟದಲ್ಲಿಂದ ವಾಪಸ್ ಹೋಗುವಂತ ಅವಶ್ಯಕತೆ ರಾಮ್ಲಾ ಅವ್ರಿಗೆ ಏನಿತ್ತು? ಏನ್ ರೈತರೇ ನಾವು ಭಯೋತ್ಪಾದಕರ? ನಮ್ ಜೊತೆ ಮಾತಾಡೋದಕ್ಕೆ ಸಾಧ್ಯ ಇಲ್ವಾ? ಅಥವಾ ನಾಳೆ ಇವರು ನಾವ್ಯಾರು ಊಟ ಹಾಕ್ಲಾರ್ದು ಇವ್ರು ಆರಿಸಿ ಬಂದು ಶಾಸಕರು ಮಂತ್ರಿ ಆಗ್ತಾರೆ? ಇದು ಸಹಿತ ಅವ್ರಿಗೆ ಗೊತ್ತಿಲ್ಲ ಅಂದರೆ ಇದು ಹೇಳ್ತಾ ಇದ್ದಂಥ ಒಂದು ಇದು. ಆದರೆ ಈ ಸರಿ ನಾವು 4 ಪಂಚಾಯಿತಿ ಬಹಿಷ್ಕಾರ ಮಾಡಿದ್ದು ಅವ್ರಿಗೆ ಗೊತ್ತದ, ಮತ್ತು 58 ಹಳ್ಳಿಗಳ ರೈತರು ಇದಕ್ಕೆ ಈ ಫಲಾನುಭವಿಗಳಿದ್ದಾರೆ ಅನ್ನೋದು ಗೊತ್ತದ. ಅದು 58 ಹಳ್ಳಿಗಳು ಮಸ್ಕಿ ಕ್ಷೇತ್ರಕ್ಕೆ ಬರ್ತೈತೆ ಅನ್ನೋದು ಗೊತ್ತದ. ಮತ್ತು ಮಸ್ಕಿ ಕ್ಷೇತ್ರಕ್ಕೆ ಬರ್ತಕ್ಕಂಥ 58 ಹಳ್ಳಿಗೆ ಈ ನೀರು ಕೊಟ್ಟರೆ ಯಾವತ್ತೂ ಅವರು MLA ಇರ್ತಾರಂತ ಅರ್ಥ ಆಗಬೇಕಾಗಿತ್ತಲ್ಲ, ಅರ್ಥ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಅವ್ರಿಗೆ ನಾಳೆ ನಾವು ದುಡ್ಡು ಕೊಟ್ಬಿಡ್ತೇವೆ, ದುಡ್ಡು ಕೊಟ್ಟರೆ ಎಷ್ಟೊತ್ತಿದ್ರು ಆಗ್ತಾರೆ, ಯಾಕಂದ್ರೆ ಅವ್ರು BJP ಬಂದರೂ ಆರ್ಸೀವಿ, ಕಾಂಗ್ರೆಸ್ಸಿಗೆ ಬಂದರೂ ಆರ್ಸೀವಿ, ಅವ್ರು ಎಕ್ಕಡೆ ಹೋದ್ರೂ ಆರ್ಸೀವಿ ಅನ್ನೋದಕ್ಕೆ ಇಲ್ಲಿ ಜನಗಳು ಕುರಿ ಇದ್ದಂಗೆ ಅದಾರೆ ಅಂತ ತಿಳ್ಕೊಂಡಾರೆ ನಮ್ಮ ಶಾಸಕರು. ಆದರೆ ಈ ಸರಿ ಪ್ರತಾಪ್ ಪಾಟೀಲ್ರೇ ನಿಮ್ಗೆ ಹೇಳ್ತೇವೆ, ಇವತ್ತು ನೀವು ಎಲೆಕ್ಷನ್ ಜಾರಿ ಆಗೋದ್ರೊಳಗಾಗಿ 5A ಆದೇಶ ತಂದರೆ ಮಾತ್ರ ನಿಮ್ಮನ್ನು ನಾವು ನೋಡ್ತೇವೆ, ನಿಮ್ಮನ್ನು ಕೇಳ್ತೇವೆ. ಈ ಆದೇಶ ತರಲಿಲ್ಲ ಅಂದರೆ ನೀವು ನಮ್ಮ ರೈತರು ನಿಮಗೆ ಸರಿಯಾದ ತಕ್ಕ ಶಾಸ್ತಿಯನ್ನು ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಈಗ ನಮ್ಮ ರೈತರಲ್ಲಿ ಒಳಕುಟ್ಟಿಸುವಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅವರು. ಹೆಂಗೆ ಮಾಡ್ತಾರಂದರೆ, ನಾವು 5A ಕೇಳಿದ್ವಿ, ಇವನು ಬ್ಯಾಡ್ ಅಂದ್ವಿ, ನಮ್ಮಲ್ಲೇ ಕೆಲವ್ರನ್ನ ತನ್ನ ಫಾಲೋವರ್ಸ್ನ ಕರ್ಕೊಂಡು ಅವ್ರಿಗೆ ಹೆಚ್ಚಿನ ರೊಕ್ಕ ಕೊಟ್ಟು ಅವ್ರಿಗೆ ಕರ್ಕೊಂಡು ಹೋಗಿ ನಮಗೆ ಇಲ್ಲ ಏತ್ ನೀರಾವರಿ ಬೇಕು ಅಂತ ಕೇಳಿಸುವಂಥ ಅವಶ್ಯಕತೆ ಏನಿತ್ತು ನಿಮಗೆ? ನೀವೇ ನಮ್ಮ ಟೆಂಟಿಗೆ ಬಂದು ಮುಖ್ಯಮಂತ್ರಿತಲ್ಲಿ ಕರ್ಕೊಂಡೋಗಿ 5A ಕೇಳಿದ್ರೆ ನಾವು 1000 ಜನ ನಿಮ್ಮಿಂದ ನಮ್ಮ ಖರ್ಚು ಇಟ್ಕೊಂಡು ಬರ್ತಿದ್ವಲ್ಲ ಪ್ರತಾಪ್ ಪಾಟೀಲ್ರೆ, ನೀವು ಖರ್ಚು ಮಾಡಿ ಕರ್ಕೊಂಡೋಗುವಂಥ ಅವಶ್ಯಕತೆ ಏನಿತ್ತು? ಈಗಲೂ ನಿಮ್ಮ ಮೇಲೆ ನಮಗೆ ದ್ವೇಷ ಇಲ್ಲ, ನೀವು ನಮ್ಮ ಸಂಬಂಧಿಕರಲ್ಲ, ಅಥವಾ ನಮ್ಮ ಅಣ್ಣ ತಮ್ಮಂದರು ಬಗಲಾಗಿ ಬದುವಿನ ಜಗಳ ಬಂದಿಲ್ಲ, ನೀವು ನಮ್ಮ ನಾಯಕರು. ನಾವು ಆರಿಸಿದಾಗ ಆಗಿದ್ರಿ, ನಾವು ಕೇಳಿದ್ದು ನೀವು ಕೊಟ್ಟರೆ ಮಾತ್ರ ನಾಯಕರಾಗಿರ್ತೀರಿ, ಇರಲಿಲ್ಲ ಅಂದರೆ ಇರುವುದಿಲ್ಲ ಅನ್ನೋದನ್ನು ಈ ಸರಿ ಬೈ ಎಲೆಕ್ಷನ್ನಲ್ಲಿ ನಮ್ಮ ರೈತರೆಲ್ಲರೂ ಒಗ್ಗಟ್ಟಾಗಿ ಅದನ್ನು ನಿಮಗೆ ತೋರಿಸ್ಕೊಡೋದಕ್ಕೆ ನಾವು ಸಜ್ಜಾಗಿದ್ದೀವಿ. ಈಗಲೂ ಎಚ್ಚೆತ್ತು ನೀವು ಯಡಿಯೂರಪ್ಪ ಅವ್ರಿಗೆ ಕೇಳಿಕೊಂಡು ಪಟ್ನಾ ಆದೇಶ ತಂದರೆ ನಮ್ಮ ನಿಮಗೇನು ದ್ವೇಷ ಇಲ್ಲ, ನಮಗೆ ದ್ವೇಷ ಇಲ್ಲ. ಮತ್ತು ಅದು ನಿಮ್ಗೆ ಮಾಡೋಕ್ಕಾಗ್ತದೆ ಅದು ಗೊತ್ತಿಲ್ಲ, ಮಾಡೋಕ್ಕಾಗೋಂಗಿದ್ರೆ ಈ 3 ಪಿರಿಯಡಾಗಿ ನೀವು ಮಾಡೇ ಇರ್ತಿದ್ರಿ, ಒಟ್ಟು ನೀವೇನು ಅಟ್ಟಿ ಮಾಡ್ತೀರಿ ಅಂತ ಗೊತ್ತಾಗ್ತದೆ. ಮಾಡಿರಿ ಅಟ್ಟಿ ಯಾರಿಗೆ ತೊಂದರೆ ಆಗ್ತದೆ ಅನ್ನೋದು ಅದು ಮುಂದೆ ಎಲೆಕ್ಷನ್ ಆದಮೇಲೆ ತಿಳಿತೈತೆ ಅನ್ನೋಂಥ ಮಾತನ್ನು ಈ ವೇದಿಕೆ ಮುಖಾಂತರ ತಿಳಿಸೋದಕ್ಕೆ ನಾನು ಮನಸ್ಸು ಮಾಡ್ತೇನೆ.